ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಾಯ್ತಾ ಇದ್ದಾರೆ, ಬಟ್ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಬಿಕಾಸ್ ಪಿ ಯು ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದಾರೆ, ನಿಮ್ಮ ಸ್ಕೋರ್ ಕೂಡ ಕಡಿಮೆ ಆಗಿದೆ. ಇದು ಕಂಪ್ಲೀಟ್ ಲೈಕ್ ಆಗಿ ಡಿಪೆಂಡ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಓಕೆ, ಡೋಂಟ್ ವರಿ, ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ಇವೆಲ್ಲ ಬರ್ತಿದ್ದಾವೆ, ನಾವು ಫಾಲೋ ಮಾಡ್ಕೊಂಡೆ ನಾವು ಲೈಫನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಜಸ್ಟ್ ನಿಮಗೆ ಒಂದು ಡೌಟ್ ಇರುತ್ತೆ, ರಿಸಲ್ಟ್ ಬಂತಪ್ಪ ನಮ್ಮದು ಕೆ ಸಿ ಟಿ ರಿಸಲ್ಟ್ ಬಂತು, ನಾವು ನೆಕ್ಸ್ಟ್ ಏನು ಮಾಡಬೇಕು, ಏನು ಪ್ರೊಸೀಜರ್, ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಗೊತ್ತಿರಲ್ಲ ಇದ್ರ ಬಗ್ಗೆ. ಯಾಕಂದರೆ ನಾನು ಕೂಡ ಕೆ ಸಿ ಟಿ ಬರದೆ ಬಂದು ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ, ವಿದ್ಯಾರ್ಥಿ, ನಾನು ಇಂಜಿನಿಯರಿಂಗ್ ಓದಿರೋ ವಿದ್ಯಾರ್ಥಿ. ಅದಕ್ಕೋಸ್ಕರ ನನಗೂ ಕೂಡ ಡೌಟ್ ಇರುತ್ತೆ, ನನಗೂ ಕೂಡ ಯಾರೂ ಹೇಳೋರಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ. ಮೊದಲು ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಕೆ ಸಿ ಟಿ ಎಕ್ಸಾಮ್ ಬರೆದ್ರೆ ನೀವು ರಿಸಲ್ಟ್ ಸೆಪ್ಟೆಂಬರ್ 20 ಇವತ್ತು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಯಿತು. ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ನಿಮಗೆ ಏನು ಮಾಡ್ತಾರೆ ಅಂದರೆ, ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಕೌನ್ಸಿಲಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೌನ್ಸಿಲಿಂಗ್ಗೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಕೆ ಯು ಎಷ್ಟಲ್ಲಿ ಹಾಕ್ತಾರೆ, ನಾನು ಹಾಕ್ತಾರೆ, ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರ್ತದೆ ಡಾಕ್ಯುಮೆಂಟ್ಸು, ಎಲ್ಲ ವೀಡಿಯೋ ಮಾಡಿ ನೋಡ್ಬೋದು. ಅದ್ರ ಮಟ್ಟು ಕೌನ್ಸಿಲಿಂಗ್ ಡೇಟ್ನ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಡಾಕ್ಯುಮೆಂಟ್ ಬೇಕು ಅಂತ ನಿಮಗೆ ಗೊತ್ತು ಆಲ್ರೆಡಿ. ನಾನು ವೀಡಿಯೋ ಮಾಡಿದ್ದೀನಿ, ಇಂದಿನ ವೀಡಿಯೋ ನೋಡೋ ಗೊತ್ತಾಗುತ್ತೆ. ಆ ಡಾಕ್ಯುಮೆಂಟ್ ತೊಗೊಂಡು ನೀವು ಜಸ್ಟ್ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಕೋಡ್ ಕೊಡ್ತಾರೆ, ಆ ಸೀಕ್ರೆಟ್ ಕೀ ಕೊಡ್ತಾರೆ. ಸೀಕ್ರೆಟ್ ಕೀ ಮತ್ತು ನಿಮ್ಮ ಲಾಗಿನ್ ಐಡಿ ಮೂಲಕ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟ್ ಈಸಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಉಳಿದಾಗ ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರಾಂಚ್ ಬೇಕು, ಪಿ ಫಾರ್ಮಾ, ಡಿ ಫಾರ್ಮಾ, ಇಂಜಿನಿಯರಿಂಗ್, ನೀವು ಯಾವ್ಯಾವ ಇದಕ್ಕೆ ಎಲಿಜಿಬಲ್ ಇರ್ತಾರಲ್ಲ ಅದಕ್ಕೂ ಅಪ್ಲೈ ಮಾಡ್ಬೋದು. ಎಷ್ಟು ಬೇಕಾದ ಕಾಲೇಜು, ಎಷ್ಟು ಬೇಕಾದ ಬ್ರಾಂಚ್ ಚೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಜಸ್ಟ್ ಒಂದು ಪ್ರಿಡಿಕ್ಷನ್ ಥರ ನಿಮಗೆ ಕೊಡ್ತಾರೆ, ನಿಮಗೆ ಈ ಕಾಲೇಜ್ ಸಿಗ್ಬೋದು ಅಂತ ಜಸ್ಟ್ ಪ್ರಿಡಿಕ್ಷನ್ ಥರ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತ ಹೇಳಿ ಜಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಬಂದುಬಿಟ್ಟು ಫಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಂದರೆ ಫಸ್ಟ್ ರೌಂಡ್ ಸೀಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಸೀಟ್ ಅನೌನ್ಸ್ ಮಾಡ್ತಾರೆ ಅಂದರೆ ನಿಮ್ಗೆ ಯಾವ ಕ್ಲಾಸ್ ಸಿಕ್ಕಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ಒಂದು ಆಪ್ಷನ್ ಕೊಡ್ತಾರೆ ನಿಮಗೆ, ನೀನು ಈ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂದರೆ ನೀನು ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ನೀನು ನಾನು ಈ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅಥವಾ ನೀನು ಬಂದುಬಿಟ್ಟು ನನಗೆ ಈ ಸೀಟು ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ಅಥವಾ ಬಂದುಬಿಟ್ಟು ನನಗೆ ಬೇಡ, ನಾನು ಕೆಯಿಂದ ಎಕ್ಸಿಟ್ ಆಗ್ತೀನಿ, ನನಗೆ ಆಪ್ಷನ್ ಇಟ್ಟರೆ ಬೇಡ ಅಂತ ಮಾಡ್ಬೋದು. ಈ ಥರ ನಾಲ್ಕು ಆಪ್ಷನ್ ಕೊಡ್ತಾರೆ. ಈಗ ಗೊತ್ತಾಗ್ತದೆ ನಾಲ್ಕು ವಿದ್ಯಾರ್ಥಿಗಳಿಗೆ ಹೆಂಗೆ ಅಂತ. ಅಂದ್ಬಿಟ್ಟು ಸೀಟ್ ಒನ್ ಆದಮೇಲೆ ರೌಂಡ್ ಟೂ ಬಿಡ್ತಾರೆ. ರೌಂಡ್ ಟೂ ಬಂದಾಗ ನೀವು ಮಾಡಿಫಿಕೇಷನ್ನು ಡಿಲೀಟು ರೆಕಾರ್ಡಿಂಗು ಆ ಥರ ನಿಮಗೆ ಬಿಡ್ತಾರೆ. ಯಾವುದಾದ್ರು ಕಾಲೇಜ್ ಬೇಕಾದ್ರೆ ಆ್ಯಡ್ ಮಾಡಬೇಕಾದ್ರೆ ಬಿಡ್ತಾರೆ. ಒಂದೊಂದು ಬಾರಿ ಬಿಡಲ್ಲ, ರೌಂಡ್ ಟೂಲ್ಲಿ ಒಂದೊಂದು ಟೈಮ್ ರೌಂಡ್ ಥ್ರೀಲಿ ಬಿಡ್ತಾರೆ, ಆ್ಯಡ್ ಡಿಲೀಟ್ ಅಲ್ಲ. ಒಂದೊಂದು ಟೈಮ್ ರೌಂಡ್ ಟೂಲ್ ಬಿಟ್ಟರು ಬಿಟ್ಟರು ಹೇಳೋಕ್ಕಾಗಲ್ಲ, ನೋಡೋಣ ಏನಾಗುತ್ತೆ ಅಂತ. ಆ ಥರ ಬಿಡ್ತಾರೆ. ಅದಾಗ್ಬಿಟ್ಟು ಸೆಕೆಂಡ್ ರೌಂಡು ಸೀಟ್ ಅಲಾಟ್ಮೆಂಟ್ ಹಾಕ್ತಾರೆ. ಸೀಟ್ ಅಲಾಟ್ಮೆಂಟ್ ಆ ಥರ ಇದೆ ಅಂತ ಹಾಕ್ತಾರೆ. ಅಂದ್ಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ದು ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಮೇಲೆ ಅಪ್ಲೈ ಮಾಡ್ತೀರ, ಮತ್ತೆ ಸೀಟ್ ಅಲಾಟ್ಮೆಂಟ್ ಹಾಕ್ತೀರ, ಮತ್ತೆ ಹೋಗ್ತೀರ, ಮತ್ತು ಇನ್ನೊಂದು ಸೀಟ್ ಹಿಡಿದ್ರೆ ಇನ್ನೊಂದು ಸ್ಪೆಷಲ್ ರೌಂಡ್ ಅಂತ ಬಿಡ್ತಾರೆ. ಅದು ಕೂಡ ನೀವು ಸೇಮ್ ಆಪ್ಷನ್ ಎಂಟ್ರಿ ಮಾಡ್ತೀರ, ಯಾವ ಕಾಲೇಜ್ ಸಿಗುತ್ತೆ ನೋಡ್ತೀರ. ಆಮೇಲೆ ಒಂದು ಅದು ಕೆ ಇದು ನೀವು ಅಡ್ಮಿಷನ್ ಚಾನಲ್ ಡೌನ್ಲೋಡ್ ಆಗುತ್ತೆ, ಹೋಗ್ತೀರ. ಇಷ್ಟೆಲ್ಲ ಪ್ರೊಸೀಜರ್ ಇರ್ತವೆ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದರ ಹೆಚ್ಚು ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ತಗೊಂಡ್ಬಿಟ್ಟು ಕ್ಯಾನ್ಸಲ್ ಸೀಟು ಅಂತ ಅದು ಆಪ್ಷನ್ ಬರುತ್ತೆ, ನೀವು ನೋಡೋದಕ್ಕೆ ಗೊತ್ತಾಗುತ್ತೆ. ಇಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.